ಇನ್ನು ಮುಂದೆ ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಸಿಎಂ ಸೂಚಿಸಿದ್ದಾರೆ. ಅದರಂತೆ ಶನಿವಾರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕಿ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಪ್ರದೀಪೇಶ್ವರ, ಬಸವಣ್ಣ ಜಾತಿ ಮತಗಳನ್ನು ಹೋಗಲಾಡಿಸಿ ಬಡವ ಶ್ರೀಮಂತ ಭೇದ ಭಾವ ಇಲ್ಲದೆ ದಲಿತರನ್ನು ಬಸವ ಕಲ್ಯಾಣಕ್ಕೆ ಕರೆದ ವಿಶ್ವಗುರು, ಬಸವಣ್ಣನವರ ಆದರ್ಶಗಳನ್ನು ಪಾಲಿಸೋಣ ಎಂದರು. ಆ ಬಸವಣ್ಣ ವಿಶ್ವಕ್ಕೆ ಗುರುವಾದರೆ ಸಿಎಂ ಸಿದ್ದರಾಮಯ್ಯ ನಮಗೆ ಆಧುನಿಕ ಬಸವಣ್ಣನಾಗಿ ಹೊರಹೊಮ್ಮಿದ್ದಾರೆ. ನಿನ್ನೆ ಬಜೆಟ್ ಮಂಡನೆ ವೇಳೆ 50,000 ಕೋಟಿಗೂ ಹೆಚ್ಚು ಬ್ಯಾಲೆನ್ಸಿಂಗ್ ಬಜೆಟ್ ಕೊಟ್ಟಿದ್ದಾರೆ, ಸಾಮಾಜಿಕ ನ್ಯಾಯವನ್ನ ಬಜೆಟ್ನಲ್ಲಿ ಒದಗಿಸಿದ್ದಾರೆ ಎಂದರು. ನ್ಯೂಜಿಲ್ಯಾಂಡ್ ಲೇಬರ್ ಪಾರ್ಟಿ ಕ್ರಿಸ್ಟ್ ಕಾರ್ಟರ್ ಅಂತ ಮಾತಾಡೋದು ಒಂದು ಮಾತು ಹೇಳ್ತಾರೆ, ಬಸವಣ್ಣನವರ ತತ್ವಗಳು ಯಾವ ತರ ಇದೆ ಅಂದ್ರೆ, ಇವತ್ತು ಅವ್ರು ಏನಾದ್ರು ಇದ್ದಿದ್ರೆ ನಾವು ನ್ಯೂಜಿಲ್ಯಾಂಡ್ ಲೇಬರ್ ಪಾರ್ಟಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಮಾಡ್ತಿದ್ವಿ ಅವ್ರನ್ನ ಅಂತ. ಅಂದ್ರೆ ಜಗತ್ತಿನ ಸಾಕಷ್ಟು ದೇಶಗಳಿಗೆ ಅವ್ರ ಇನ್ಸ್ಪಿರೇಷನ್. ಇವತ್ತು ಲಂಡನ್ನಲ್ಲಿ ನಮ್ಮ ಬಸವಣ್ಣನ ವಿಗ್ರಹ ಇದೆ, ಅದು ನಮ್ಮ ಕನ್ನಡಿಗರು. ಯೇಸು ಕ್ರಿಸ್ತರವರು ಹಿಬ್ರೂ ಭಾಷೆಯಲ್ಲಿ ತಮ್ಮ ತತ್ವಗಳನ್ನ ಹೇಳೋದು, ಮೊಹಮ್ಮದ್ ಪೈಗಂಬರ್ ಅವರು ಅರೇಬಿಕ್ ಭಾಷೆಯಲ್ಲಿ ತಮ್ಮ ತತ್ವಗಳನ್ನ ಹೇಳೋದು, ಅದೇ ಥರ ಬಸವಣ್ಣವರು ಕನ್ನಡದಲ್ಲಿ ತಮ್ಮ ಆದರ್ಶಗಳನ್ನ ಪ್ರಪಂಚಕ್ಕೆ ಹೇಳೋದು, ಇದು ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ವೇಳೆ ಜಿಲ್ಲಾಧಿಕಾರಿ ರವೀಂದ್ರ, ಎಡಿಸಿ ತಿಪ್ಪೇಸ್ವಾಮಿ, ಸಿಇಒ ಪ್ರಕಾಶ್ ನಿಟ್ಟಾಲಿ, ತಹಸೀಲ್ದಾರ್ ಅನಿಲ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.